ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಯಾರು ಗೆದ್ದರೆ ನಿಮ್ಗೆ ಒಳ್ಳೇದಾಗುತ್ತೆ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಬಗ್ಗೆ ನಿಮಗೆ ಹೆಲ್ಪ್ ಆಗ್ತಾ ಇದೆ. ಏನು ಹೆಲ್ಪ್ ಮಾಡಿದಾರಮ್ಮ ನಿಮಗೆ? ಅಯ್ಯೋ, ಗ್ರಹಣಿ ಅವರಿಗೆ 2000 ಕೊಡ್ತಾ ಇದ್ದಾರೆ, ಆಮೇಲೆ ಬಸ್ ಫ್ರೀ ಚಾರ್ಜ್. ಹೌದು, ಮತ್ತೆ ಇದು ಎಜುಕೇಶನ್ ಮಕ್ಕಳಿಗೆ ಎಲ್ಲ ಕೊಡ್ತಾ ಇದಾರೆ. ಓಕೆ, ಆದ್ರಿಂದ ಈ ಸರಿ ನಿಮಗೆ ತರೀಕೆರೆಯಲ್ಲಿ ಕಾಂಗ್ರೆಸ್. ನಮ್ಮ ಹೆಸರು ರವೀಂದ್ರ ಕುಮಾರ್ ಅಂತ ಸರ್. ರವೀಂದ್ರ ಕುಮಾರ್, ಏನ್ ಮಾಡ್ಕೊಂಡಿದ್ದೀರಿ ಸರ್? ನಾವು ಗೋಲ್ಡ್ ಸ್ಮಿತ್ ಸರ್. ನಾವು ಗೋಲ್ಡ್ ಸ್ಮಿತ್. ಎಷ್ಟಿದೆ ಕೆಜಿ ಚಿನ್ನ ಈಗ? ಚಿನ್ನಕ್ಕೆ ಏನೇ ಸರ್, ಬರೀ 63 ಲಕ್ಷ. ಬರೀ 63 ಲಕ್ಷ? ಎಷ್ಟು ಚೀಪ್ ಆಗೋಯ್ತಲ್ಲ. ಹೌದು ಸರ್. ಓಕೆ, ಮತ್ತೆ ನೀವು ತರೀಕೆರೆ ಅವರೇನಾ? ಹೌದು ಸರ್. ಏನಂತಾರೆ ತರೀಕೆರೆ ಜನ? ತರೀಕೆರೆಯಲ್ಲಿ ಕಾಂಗ್ರೆಸ್ ಇದೆ, ಬಟ್ ಈ ಸರಿ ಲೋಕಸಭಾ ಎಲೆಕ್ಷನ್ ಯಾವ್ದು ಬರಬೇಕು? ಕಾಂಗ್ರೆಸ್ ಬರ್ಬೋದು ಸರ್. ಕಾಂಗ್ರೆಸ್ ಬರ್ಬೋದಾ? ಅಷ್ಟೇ, ಅದ್ರೊಳಗೆ ಏನಿದೆ ಸರ್? ನಮಸ್ಕಾರ, ತಮ್ಮ ಹೆಸರು? ವಸಂತ್ ಕುಮಾರ್ ಸರ್. ವಸಂತ್, ಏನ್ ಮಾಡ್ಕೊಂಡಿದ್ದೀರಿ? ಕಾಂಟ್ರಾಕ್ಟ್ ಮಾಡ್ತಿದ್ದೀನಿ ಸರ್, ಪೇಂಟಿಂಗ್. ಎಲ್ಲಿ? ತರೀಕೆರೆಯಲ್ಲಿ? ಇಲ್ಲೇ ಹುಟ್ಟಿ ಬೆಳೆದಿದ್ದು. ಈ ಸರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್ ಯಾವ್ದು ಬಂದ್ರೆ ಚೆನ್ನಾಗಿರುತ್ತೆ? ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ನಾಗರಿಕನ ಚೆನ್ನಾಗಿರಬೇಕು ಅಂದ್ರೆ ಒಂದೇ ಅಣ್ಣ ತಮ್ಮ ಭಾವನೆಯಿಂದ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಓಕೆ, ಏನ್ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್, ಎಲ್ಲಿಯವ್ರಿ ನೀವು? ಇದೆ ತೆರಿಗೆ ತುದಿಪೇಟೆ. ಓಕೆ, ನಮ್ ದೇಶ ಬೇಕಂದ್ರೆ ಮೋದಿ ಬೇಕು. ಓಕೆ, ನಮ್ ಇಂಟರ್ನ್ಯಾಷನಲ್ ಲೆವೆಲ್ 11 ಸ್ಥಾನಕ್ಕಿಂತ 3 ಸ್ಥಾನ ತಂದ್ರೆ ಮೋದಿ. ಓಕೆ, ಸಾಲ ತೀರ್ಸನ್ ಮೋದಿ. ಆಯ್ತು, ಇವ್ರು ಏನು ತೀರ್ಸಿಲ್ಲ. ತರೀಕೆರೆಯಲ್ಲಿ ಯಾರು ವಿನ್ ಆಗ್ತಾರೆ? ಬಿಜೆಪಿ. ಯಾವ ಪಕ್ಷ ಬರ್ಬೇಕು? ಕಾಂಗ್ರೆಸ್ ಪಕ್ಷ ಬರ್ಬೇಕು. ಕಾಂಗ್ರೆಸ್ ಯಾಕೆ ಬೇಕು? ಏನಕ್ಕೆ? ಒಳ್ಳೆ 70 ವರ್ಷದಿಂದ ಮಾಡಿದ್ದಾರೆ, ಒಳ್ಳೇದೇ ಮಾಡಿದ್ದಾರೆ. 70 ವರ್ಷದಿಂದ ಈಗೇನ್ ಮಾಡಿದಾರೆ? ರೈಲು ಮಾರಿದ್ದಾರೆ, ಬಸ್ ಮಾರಿದ್ದಾರೆ, ಎಲ್ಲ. ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಅವರ, ಬಿಜೆಪಿ ಅವರು. ಹೌದು, ಯಾರು ಬೇಕು ಇವಾಗ? ಬಿಜೆಪಿ ಕಾಂಗ್ರೆಸ್ ಎಲ್ಲ ಮಾಡೋರು ಬಿಜೆಪಿ ಅವರು. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಬೇಕು ಸ್ವಾಮಿ. ಸಿದ್ದರಾಮಯ್ಯ ಇದ್ರೆ ಒಳ್ಳೇದು. ಸಿದ್ದರಾಮಯ್ಯ ಇದ್ರೆ ಒಳ್ಳೇದು. ಎಲೆಕ್ಷನ್ ಹತ್ರ ಬಂತು. ಹೌದು, ಯಾವ ಪಕ್ಷ ಬಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ರೈತರಿಗೆಲ್ಲ? ಈ ಸರಿ ಒಳ್ಳೆ ಒಲವಿದೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅವ್ರ ಪರ ಒಲವು ನಡೀತಾ ಇದೆಯಾ ತರೀಕೆರೆಯಲ್ಲಿ? ಚೆನ್ನಾಗಿದೆ ನನ್ನ ಅನಿಸಿಕೆ. ಅಂದ್ರೆ ಈ ಸರಿ ಯಾರು ಗೆಲ್ಬೋದು ತರೀಕೆರೆಯಲ್ಲಿ? ಕಾಂಗ್ರೆಸ್. ಕಾಂಗ್ರೆಸ್, ನೀವೇನಂತೀರಾ ಸರ್? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಇಲ್ಲ ಸರ್? ಇಲ್ಲಿ 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 ನಮ್ಮ ಲೋಕಲಲ್ಲಿ ನಾವು ನೋಡಿದ್ರೆ ಕಾಂಗ್ರೆಸ್ ಸರ್ ಎಲ್ಲದರಲ್ಲೂ ಮುಂಚೂಣಿಲಿರೋದು, ಎಲ್ರಿಗೂ ಜನಕ್ಕೆ ಹತ್ರ ಆಗೋದು ಕಾಂಗ್ರೆಸ್ ಕಡೆಯಿಂದನೇ ನಮಗೆ ಹೆಲ್ಪ್ ಆಗ್ತಿರೋದು. ಆದ್ರಿಂದ ನೀವು ಈ ಬಾರಿ ತರೀಕೆರೆಯಲ್ಲಿ ಕಾಂಗ್ರೆಸ್? ನಾವೆಲ್ಲ ಮುಂಚೆಯಿಂದ ಕಾಂಗ್ರೆಸ್. ಮುಂಚೆಯಿಂದ ಕಾಂಗ್ರೆಸ್? ನಾವು 18 ವರ್ಷ ಆದ್ಮೇಲೆ ಕಾಂಗ್ರೆಸ್. ನಮ್ಮ ಮನೆಯವರೆಲ್ಲರೂ ಕಾಂಗ್ರೆಸ್. ಬನ್ರಿ, ಏನ್ ನಿಮ್ಮ ಹೆಸರು? ಗಣೇಶ್ ಅಂತ. ಏನ್ ಮಾಡ್ಕೊಂಡಿದ್ರಿ ಗಣೇಶ್? ನಾನು ಮುತ್ತೋಟಲ್ ಮ್ಯಾನೇಜರ್. ಮುತ್ತೂಟ್ ಫೈನಾನ್ಸ್ ಅಲ್ಲಿ ಮ್ಯಾನೇಜರ್? ಏನಂತಾರೆ ಎಲ್ಲ ಕಡೆ ಓಡಾಡ್ತಿರ್ತೀರಾ? ಏನಿಲ್ಲ, ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು 3 ಲಕ್ಷ 3.5 ಲಕ್ಷ ಲೀಡಲ್ ಗೆಲ್ತಾರೆ. ಸರಳ ಜೀವಿ ಮತ್ತೆ ಒಬ್ಬ ಗ್ರಾಮ ಪಂಚಾಯತಿಯಿಂದ ಬಂದಿರತಕ್ಕಂತ ವ್ಯಕ್ತಿ, ಮತ್ತೆ ಈಗ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ. ಹಂಗಾಗಿ ಯಾವುದೇ ರೀತಿ, ಯಾಕಂತಂದ್ರೆ ಅಂತ ಸಾಮಾನ್ಯ ಜನಕ್ಕೆ ನಾವು ಓಟ್ ಕೊಡಬೇಕು. ಏನೇ ಇದ್ರು 3-3.5 ಲಕ್ಷ ಲೀಡಲ್ಲಿ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಸೋಲ್ತಾರೆ. ಸೋಲ್ತಾರೆ ಈ ಬಾರಿ ತರೀಕೆರೆಯಲ್ಲಿ? ತರೀಕೆರೆಯಲ್ಲಿ ಅತಿ ಹೆಚ್ಚು ಬಿಜೆಪಿಗೆ ಲೀಡ್ ಬರುತ್ತೆ. ಲಾಸ್ಟ್ ಅಲ್ಲಿ ಲೀಡ್ ಬಂದಿತ್ತು, ಈ ಸಲ ಲೀಡ್ ಬರುತ್ತೆ ಬಿಜೆಪಿಗೆ. ಓಕೆ, ತರೀಕೆರೆಯಲ್ಲಿ ಸರಿ ಯಾವ ಪಕ್ಷ ಬರ್ಬೋದು? ಯಾವ್ದು ಬರುತ್ತೆ ಅಂತಂದ್ರೆ ಅವ್ರು ಕೆಲಸ ಮಾಡಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ನಮಗೆ ಬೇಕಾದ ಕಾಂಗ್ರೆಸ್ ಸರ್. ನಾವು ಕಾಂಗ್ರೆಸ್ ಪಕ್ಷನೇ. ನೀವು ಕಾಂಗ್ರೆಸ್ ಪಕ್ಷನೇ? ಯಾವಾಗ? ನಿಮ್ಮ ಅಜ್ಜಿ ಕಾಲದಿಂದ? ಯಾವ ಕಾಲದಿಂದನೂ ಅಷ್ಟೇ, ನಾವು ಕಾಂಗ್ರೆಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ ಅಲ್ಲಿ ಕೊಡ್ತಾ ಇದ್ದೀವಿ ನಿಮಗೋಸ್ಕರ. ಮೇಡಮ್, ಏನ್ ಓದ್ತಿದ್ಯಾ? ಸೆಕೆಂಡ್ ಇಯರ್ ಬಿಕಾಂ. ಸೆಕೆಂಡ್ ಇಯರ್ ಬಿಕಾಂ. ವೋಟ್ ಮಾಡಿದ್ಯಾ? ಹಾ ವೋಟ್ ಮಾಡಿದ್ದೀನಿ. ಮಾಡಿದ್ದೀನಿ. ಎಷ್ಟೇ ಸರಿ? ಈ ಸರಿ 2ನೇ ಸರಿನ? ಈ ಸರಿ 2ನೇ ಸರಿ. ಓಕೆ, ಯಾರು ಬರ್ಬೋದು? ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಬಿಜೆಪಿನೇ ಬರಬೇಕು, ಮೋದಿನೇ ಬರಬೇಕು. ಬಿಜೆಪಿನೇ ಬರಬೇಕು, ಮೋದಿನೇ ಬರಬೇಕು. ಓಕೆ, ಈ ಬಾರಿ ತರೀಕೆರೆಯಲ್ಲಿ ಬಿಜೆಪಿನೇ ಬರಬೇಕು. ಹೇಳ್ರಿ ನಿಮ್ಮ ಹೆಸರು. ಸರ್, ನನ್ನ ಹೆಸರು ಮಕ್ಸೂದ್ ಅಲಿ ಅಂತ. ಮಕ್ಸೂದ್ ಅಲಿ ಖಾನ್. ಮಕ್ಸೂದ್ ಅಲಿ ಖಾನ್. ಓಕೆ, ಏನ್ ಮಾಡ್ತಿದ್ದೀರಿ? ನಾನು ಮೆಡಿಕಲ್ ರೆಪ್ ಸರ್. ಓ, ಮೆಡಿಕಲ್ ರೆಪ್. ಏನಿರುತ್ತೆ, ಎಲ್ಲಾ ಕಡೆ ಓಡಾಡ್ತಾ ಇರ್ತಿರಲ್ಲ ಸರ್? ಇಲ್ಲ, ಈ ಸರಿ ಕಾಂಗ್ರೆಸ್ ಹವಾ ಇದೆ. ಕಾಂಗ್ರೆಸ್ ಬರಬೇಕು. ಬಡವರಿಗೆ ಎಷ್ಟೋ ಹೆಲ್ಪ್ ಆಯ್ತು. ಏನೇ ಆಗ್ಲಿ 2000 ತಂಡ ನೀವು ಎಷ್ಟು ಕಷ್ಟ ಬಗೆ 2000 ತಿಂಗಳಿಗೆ ಬರ್ತಾ ಇದ್ದಾನೆ ಸರ್. ನಿಮ್ಗೆ ಒಳ್ಳೆ ಡ್ರಿಂಕ್ಸ್ ಒಂದ ಕಡಿಮೆ ಮಾಡಿಸ್ಬೇಕು. ಅದೊಂದೇ ನಾವು. ಯಾವ್ದು ಡ್ರಿಂಕ್ಸ್? ಗಂಡಸರಿಗೆ ಅಕ್ಕ ಏನ್ ಹೇಳ್ತಾರೆ, ಮನೇಲಿ ಕೆಲಸ ಮಾಡಿದ ದುಡ್ಡು ಯಾರು ಕೊಡೋದೇ ಇಲ್ಲ, ಬರೀ ಕುಡಿಯೋದು ಇದು ಮಾಡೋದು. ಅದೊಂದು ಕಡಿಮೆ ಮಾಡಿಸ್ಬೇಕು. ಎಣ್ಣೆ ರೇಟ್ ಕಡಿಮೆ ಮಾಡ್ಬೇಕು. ಎಣ್ಣೆ ಕಡಿಮೆ ಮಾಡಬೇಕು, ಎಣ್ಣೆನೆ ಬಂದಾಗಬೇಕು ಅಂತ ನಾನು ನಾಲ್ಕು ಕೇಳ್ಕೊಳ್ಳೋದು. ಅಮ್ಮ ಹಂಗೆಲ್ಲ ಮಾಡಿಬಿಟ್ರೆ ಹೆಣ್ಣು ಮಾಡ್ರೆ ಎಲ್ಲವ್ರೆ ಅಲ್ಲ, ಅಲ್ಲಿ ಮನೇಲಿ ಇದಾರೆ. ಬಿಡದೇ ಇಲ್ಲ, ಬೆಳಿಗ್ಗೆ 4:00 ಸಾಯಂಕಾಲ ತನಕ ಕುಡಿ ಅಂದ್ರೆ ಬೆಳಗ್ಗೆ ಸ್ವಲ್ಪ ಕಡಿಮೆ ಮಾಡ್ತಾನೆ. ಮನೇಲಿ ಹೆಂಗ್ ಸಂಸಾರ ಮಾಡಕ್ಕೆ ಕಡಿಮೆ ಮಾಡ್ಸ್ಬೇಕು ಎಣ್ಣೆ ರೇಟು. ಸರ್, ಮತ್ತೊಮ್ಮೆ ಕಾಂಗ್ರೆಸ್ ಬರ್ಬೇಕು ಸರ್. ನೀವೇನಂತೀರಿ ಸರ್? ಬಿಜೆಪಿ ಬರ್ಬೇಕು. ಯಾಕೋ ಬಿಜೆಪಿ? ಬಿಜೆಪಿ ಬರ್ಬೇಕು. ಏನಕ್ಕೆ ಅಂದ್ರೆ ಸರ್, ಮೋದಿ ಆಡಳಿತ ನೋಡಿ ಇವ್ರು ಮತ್ತೆ ಇಲ್ಲಿನ ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರು ಮತ್ತೆ ಅವ್ರು ಏನು ಯಾವ ಸ್ಥಾನದಿಂದ ಬಂದಿದ್ದಾರೆ, ಅದಕ್ಕೋಸ್ಕರ ನಾವು ಮತ್ತೆ ಬಿಜೆಪಿ ಮತ್ತೊಮ್ಮೆ ಮಾಡಿ ಮತ್ತೆ ಮೋದಿನ ಪ್ರಧಾನಿ ಇದು
ಮಾಡ್ಬೇಕು ಅಂತ ನಾವು ಇದು ಮಾಡ್ತೀವಿ. ನೀನ್ ಎಂತ ಸರ್? 100% ಕಾಂಗ್ರೆಸ್ ಬರುತ್ತೆ. 100% ಎರಡು ಬಾರಿ ಇಲ್ಲಿ ಬಿಜೆಪಿ ಇತ್ತು, 1 ರೂಪಾಯಿ ಕೆಲಸ ಆಗಿಲ್ಲ. ಯಾವುದೇ ಹೈವೇ ರೋಡ್ ಆಗ್ಲಿ, ಯಾವ್ದೇ ರೋಡ್ ಆಗ್ಲಿ, ರಸ್ತೆ ಆಗ್ಲಿ, ನೀವು ಇದೇ ರಸ್ತೆಯಲ್ಲಿ ಬಂದಿದ್ದೀರಾ, ನೀವು ನೋಡಿದೀರಾ ಈಗ ಯಾವುದೇ ಕಾರಣಕ್ಕೂ ಇಂಪ್ರೂವ್ ಆಗಿಲ್ಲ. ಈ ಸಲ ಕಾಂಗ್ರೆಸ್ ಬಂದ್ರೆ 100% ಅನುಕೂಲ ಆಗುತ್ತೆ. ಏನಿಮ್ಮ ಹೆಸರು? ಏನ ಬಶೀರ್ ಸರ್. ಬಶೀರ್, ಎಷ್ಟು ವರ್ಷದಿಂದ ಇಲ್ಲಿ ಕಬ್ಬಿನ ವ್ಯಾಪಾರ ಮಾಡ್ತೀರಾ? 20 ವರ್ಷ. 20 ವರ್ಷದಿಂದ ಇಲ್ಲೇ ನಿಂತಿದ್ದೀರಾ? ಇದೇ ಜಾಗದಲ್ಲಿ ನಿಂತಿದ್ದೀರಾ? ಎಷ್ಟು ಜನ ಓಡಾಡೋದು ನೋಡಿದ್ದೀರಾ? ಎಷ್ಟು ಜನ ಬಂದು ಹೋಗೋದು ನೋಡಿದ್ದೀರಾ? ಈ ಸರಿ ಯಾರು ಬಂದು ಹೋಗ್ತಾರೆ ಎಲೆಕ್ಷನ್ಗೆ? ಒಬ್ರು ಬಂದೇ ಬರ್ಬೇಕಲ್ಲ ಸರ್. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಬಶೀರ್? ಬಿಜೆಪಿ ಬಂದ್ರೆ ಒಳ್ಳೇದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.